ಕಷ್ಟಪಟ್ಟು ವಿದ್ಯೆ ಕಲಿತರೆ ಸಮಾಜದಲ್ಲಿ ಉತ್ತಮ ಸ್ಥಾನ ಸಿಗುವುದಲ್ಲದೆ ಅನ್ನಕ್ಕೂ ಮಾರ್ಗವಾಗುತ್ತದೆ. ಆದ್ದರಿಂದ ವಿದ್ಯಾಭ್ಯಾಸ ಸಮಯದಲ್ಲಿ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಪಠ್ಯದ ಕಡೆ ಗಮನ ಕೊಡಬೇಕು ಎಂದು ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಇತ್ತೀಚೆಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಪ್ರಥಮ ವರ್ಷದ 138 ವಿದ್ಯಾರ್ಥಿಗಳಲ್ಲಿ ಸಾಂಕೇತಿಕವಾಗಿ 10 ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಲ್ಯಾಪ್ಟಾಪ್ ಅನ್ನು ವಿತರಿಸಿ ಮಾತನಾಡಿದರು. ಕಾಲೇಜಿನಲ್ಲಿ ಇವತ್ತು ಕಂಪ್ಯೂಟರ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸರ್ಕಾರದಿಂದ ಬಂದಿರತಕ್ಕಂತಹ ಎಲ್ಲ ಕಂಪ್ಯೂಟರ್ಗಳನ್ನು ಬಡ ವಿದ್ಯಾರ್ಥಿಗಳಿಗೆ, ಬಿಕಾಂ ಫಸ್ಟ್ ಇಯರ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಲಾಗಿದೆ. ಅವರ ವಿದ್ಯಾರ್ಥಿಗೆ ಭಾಳ ಒಂದು ಸಹಾಯವಾಗುತ್ತದೆ ಅಂದ್ಕೊಂಡಿದ್ದೀನಿ. ಮಾತನ್ನು ಮುಂದುವರಿಸಿದ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ, ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡುವುದು ಬಹಳ ಕಷ್ಟದ ಕೆಲಸ. ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಯೋಜನೆಯನ್ನು ಸರಿಯಾದ ಸಮಯದಲ್ಲಿ ತಲುಪಿಸಬೇಕು. ಲಾಕ್ಡೌನ್ ದೆಸೆಯಿಂದ ಲ್ಯಾಪ್ಟಾಪ್ ನೀಡುವ ಕೆಲಸ ಆಗಿರಲಿಲ್ಲ. ಈಗ ಸಾಂಕೇತಿಕವಾಗಿ ಕೆಲವು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಲಾಗಿದೆ, ಉಳಿದ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರು ಲ್ಯಾಪ್ಟಾಪ್ ನೀಡುತ್ತಾರೆ. ಈ ಯೋಜನೆ ಯಾವುದೇ ಸರ್ಕಾರ ಮಾಡಿದರೂ ಅವರು ಅಭಿನಂದನಾರ್ಹರು ಎಂದು ಹೇಳಿದಿಷ್ಟು. ಇವನು ಇವತ್ತು ಕಂಪ್ಯೂಟರ್ ರೂಮ್ ಮಾಡಿದರೆ, ಬೋರ್ಡ್ ರೂಮ್ ಮಾಡಿದರೆ ನಮ್ಮ ಈ ಒಂದು ಕಾಲೇಜಿನಲ್ಲಿ, ಡಿಗ್ರಿ ಕಾಲೇಜಿನಲ್ಲಿ ಲ್ಯಾಂಗ್ವೇಜ್ ಲ್ಯಾಬ್ ಕೂಡ ಮಾಡಿದ್ದಾರೆ. ಹಾಗಾಗಿ ಭಾಳ ಚೆನ್ನಾಗಿ ಮಾಡಿದರೆ, ಮಕ್ಕಳಿಗೆ ಭಾಳ ಉಪಯುಕ್ತವಾದಂಥ ಕೆಲಸವನ್ನು ಮಾಡಿದರೆ, ನಾನು ಯಾರು ಆ ಕೆಲಸವನ್ನು ಮಾಡಿಕೊಟ್ಟಿರ್ತಾರೆ LM ಕಂಪ್ನಿ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಲ್ಲಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕರು ಅದನ್ನು ಸರಿಯಾಗಿ ಮಕ್ಕಳಿಗೆ ಉಪಯೋಗ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಸರ್. ಆಮೇಲೆ ಈ ಸಲ ಎಲ್ಲ ವರ್ಷದವರೆಗೂ ಕಂಪ್ಯೂಟರ್ ಕೊಡ್ತೀವಿ ಅಂತ ಹೇಳಿದರು, ಬಟ್ ಇವಾಗಿನ ಆದೇಶದ ಪ್ರಕಾರ ಬರೀ ಮೊದಲನೇ ವರ್ಷಕ್ಕೆ ಮಾತ್ರ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿದೆ ಇವತ್ತು ಪರಿಸ್ಥಿತಿ, ಕೊರೋನಾ ವೈರಸ್ ಬಂದಿರತಕ್ಕಂಥ ಒಂದು COVID-19 ಏನಿದೆ ಅದರಿಂದ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಭಾಳ ಕಡಿಮೆ ಆಗಿದೆ. ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಸೆಕೆಂಡ್ ಇಯರ್ ತರ್ಡ್ ಇಯರ್ಗೆ ಕೊಡ್ತಕ್ಕಂಥ ಕೆಲಸ. ಇನ್ನು ಇದೇ ವೇಳೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲ KC ಬಸವರಾಜು ಮಾತನಾಡಿ, ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಸರ್ಕಾರ ಲ್ಯಾಪ್ಟಾಪ್ ವಿತರಿಸಿದೆ. ಇದನ್ನು ವಿದ್ಯಾರ್ಥಿಗಳು ಸರಿಯಾಗಿ ಬಳಸಿಕೊಳ್ಳಬೇಕು. ಫಲಾನುಭವಿಗಳು ಕ್ರಮವಾಗಿ ಕಾಲೇಜಿಗೆ ಬರೆದಿದ್ದರೆ ಅದನ್ನು ವಾಪಸ್ ಪಡೆಯಲು ಮುಚ್ಚಳಿಕೆಯಲ್ಲಿ ಅವಕಾಶವಿದೆ. ಆದ್ದರಿಂದ ಹಾಜರಾತಿ ಕೊರತೆಯಾಗದಂತೆ ಕಾಲೇಜಿಗೆ ಬಂದು ಪಾಠ ಪ್ರವಚನಗಳಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗಿಯಾದರೆ ಮಾತ್ರ ಲ್ಯಾಪ್ಟಾಪ್ ನಿಜವಾದ ಅರ್ಥ ಬರುತ್ತದೆ ಎಂದು ತಿಳಿಸಿದರು. ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಖಚಿತ ಲ್ಯಾಪ್ಟಾಪ್ ಒಂದು ಯೋಜನೆಯನ್ನು ಹಮ್ಮಿಕೊಂಡಿತ್ತು. ಅದರಂತೆ ನಮ್ಮ ಕಾಲೇಜಿಗೆ ಸಹ 138 ಲ್ಯಾಪ್ಟಾಪ್ಗಳನ್ನು ಸರ್ಕಾರದಿಂದ ವಿತರಣೆಯಾಗಿತ್ತು. ಅದು ಲಾಕ್ಡೌನ್ನಿಂದ ವಿತರಣೆ ಮಾಡೋದು ಸ್ವಲ್ಪ ವಿಳಂಬವಾಗಿತ್ತು. ನಮ್ಮ ಕ್ಷೇತ್ರದ ಸನ್ಮಾನ್ಯ ಮತ್ತು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ ಮೂರ್ತಿ ಸರ್ ಅವರ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅದೇ ರೀತಿ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತು ಸಾಂಕೇತಿಕವಾಗಿ ಒಂದು 10 ಜನ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದ್ವಿ. ನಾಳೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡ್ತೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡೆದುಕೊಂಡು ಮುಂದೆ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ. ಇನ್ನು ಇದೇ ವೇಳೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಾದ ಭುವನಶ್ರೀ ಹಾಗೂ ಇನ್ನಿತರರು ಸೇರಿ ತಮ್ಮ ಅನಿಸಿಕೆಯನ್ನು ಹಾಗೂ ಲ್ಯಾಪ್ಟಾಪ್ ವಿತರಣೆಯ ಬಗ್ಗೆ ಸಂತಸವನ್ನ ನಮ್ಮ ವಾಹಿನಿಗೆ ತಿಳಿಸಿದಿಷ್ಟು. ಖುಷಿಯಾಗಿದೆ, ಈಗ ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಅದರಿಂದ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತೆ ಮುಂದೆ ನಮ್ಗೆ ವಿದ್ಯಾಭ್ಯಾಸಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಇದರಿಂದ ಎಲ್ಲರಿಗೂ ಸ್ಟೂಡೆಂಟ್ಸ್ಗೂ ಸಿಗುತ್ತೆ. ಈಗ ಸದ್ಯಕ್ಕೆ 10 ಜನ ಕೊಟ್ಟವ್ರೆ, ಆದ್ರೂ ಮುಂದೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳೋರೆ. ಇದರಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗ್ತಿದೆ. ನೀವು ಹೇಗೆ ಬಳಸ್ತೀರಾ ಇದು? ಈಗ ಲಾಕ್ಡೌನ್ ಇದೆ, ಕ್ಲಾಸಸ್ ಇಲ್ಲ, ಮನೆಯಲ್ಲಿ ಯಾವ ರೀತಿ ಇದನ್ನ ಬಳಸ್ಕೊಂತೀರಾ? ನಾವು ಪೇರೆಂಟ್ಸಿಂದ ಅವ್ರು ಗೊತ್ತಿರೋರನ್ನ ಫಸ್ಟ್ ಕೇಳ್ತೀವಿ ಹೆಂಗೆ ಯೂಸ್ ಮಾಡ್ಬೇಕಂತ, ಮತ್ತೆ ಟೀಚರ್ಸ್ನ ಕೇಳ್ತೀವಿ. ಟೀಚರ್ಸ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಟೀಚರ್ಸಿಂದ ನಾವು ತಿಳ್ಕೊಂಡು ಹೆಂಗೆ ಯೂಸ್ ಮಾಡಬೇಕು, ಮತ್ತೆ ಕ್ಲಾಸಸ್ ಎಲ್ಲ ಒಳ್ಳೆ ರೀತಿಯಲ್ಲೇ ಯೂಸ್ ಮಾಡಿಕೊಂಡು ಕೆಟ್ಟದಕ್ಕೆ ಯಾವುದು ಯೂಸ್ ಮಾಡದೆ ಒಳ್ಳೆ ಇದಕ್ಕೆ ಯೂಸ್ ಮಾಡ್ಕೊತೀವಿ. ತುಂಬ ಖುಷಿ ಆಗ್ತಿದೆ, ಇವತ್ತು ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ನಮ್ಮ ಕಾಲೇಜ್ನಲ್ಲಿ. ಇದು ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ. ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ, ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಓದೋದ್ರು ನೀವು ಯಾವ ರೀತಿ ಗಮನ ಕೊಡ್ತೀರಾ ಇದರಲ್ಲಿ? ಟೀಚರ್ಸ್ ಪಾಠ ಗಿಟ ಮಾಡಿದಾಗ ಇದನ್ನೆಲ್ಲ ಯೂಸ್ ಮಾಡ್ತೀರಾ ಲ್ಯಾಪ್ಟಾಪ್ನಾಗಾದ್ರೆ? ಹೌದು, ಯೂಸ್ ಮಾಡ್ತೀವಿ.
ಹೆಂಗಾರಿ ಪ್ರಥಮ ದರ್ಜೆ ಕಾಲೇಜು ತ್ಯಾಮಗೊಂಡ್ಲಿನಲ್ಲಿ ಇವತ್ತು ಲ್ಯಾಪ್ಟಾಪ್ ಅನ್ನ ವಿತರಣೆಯನ್ನು ಮಾಡಿದ್ದಾರೆ. ಇದು ನಮ್ಗೆಲ್ಲ ವಿದ್ಯಾಭ್ಯಾಸಗಳಿಗಾಗ್ಲಿ ಅಸೈನ್ಮೆಂಟ್ಗಳಿಗೆ ಮತ್ತು ನೋಟ್ಸ್ಗಳ ತಯಾರಿಕೆಗೆ ಒಳ್ಳೆ ಉತ್ತಮವಾದಂತಹ ಒಂದು ಯಂತ್ರವಾಗಿ ನಾವು ಉಪಯೋಗಿಸ್ಕೊಳ್ತೀವಿ. ಮತ್ತು ನಾವು ಏನಾದರೂ ವಿಚಾರಗಳ ಬಗ್ಗೆ ಒಬ್ಬರು ಲೇಖಕರ ಬಗ್ಗೆ ಆಗಿರ್ಬೋದು ಮತ್ತು ಇತರ ಯಾರೇ ವಿಜ್ಞಾನಿಗಳ ಬಗ್ಗೆ ಆಗಿರ್ಬೋದು ನಾವು ತಿಳ್ಕೊಳೋದಕ್ಕೋಸ್ಕರ ಒಂದು ಉಪಯೋಗವಾದಂತಹ ಒಂದು ಇದು ಲ್ಯಾಪ್ಟಾಪ್ ಆಗಿದೆ. ಇದಕ್ಕೆ ನಾವು ಉತ್ತಮ ರೀತಿಯಲ್ಲಿ ಇದನ್ನು ಬಳಸ್ಕೊಂಡು ಸದ್ಬಳಕೆಯನ್ನು ಮಾಡ್ಕೊಳೋಕ್ಕೆ ಒಳ್ಳೆಯ ಅನುಕೂಲವನ್ನಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಈ ತಾಲೂಕಿನ ಶಾಸಕರು ಇವತ್ತು ನಮಗೆ ವಿತರಣೆಯನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇನ್ನು ಶಾಸಕರು ಲ್ಯಾಪ್ಟಾಪ್ ವಿತರಣೆಯ ನಂತರ ಗ್ರಾಮಾಂತರ ಜಿಲ್ಲೆಯ ಹೋಬಳಿ ಮಟ್ಟದಲ್ಲಿ ಪ್ರಪ್ರಥಮವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಲ್ಎಂ ಕಂಪನಿಯ ಸಹಯೋಗದಲ್ಲಿ ಅಳವಡಿಸಿರುವ ಇಂಗ್ಲಿಷ್ ಭಾಷಾ ಕಂಪ್ಯೂಟರ್ ಲ್ಯಾಬ್ ವೀಕ್ಷಿಸಿ ಪ್ರಶಂಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಎಂ ನಾಗಭೂಷಣ್ ಸೇರಿದಂತೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಎಸ್ ರಂಗಸ್ವಾಮಿ, ಎಪಿಎಂಸಿ ನಿರ್ದೇಶಕ ಜಿ ನಾರಾಯಣಸ್ವಾಮಿ, ಅಧ್ಯಾಪಕರಾದ ರಮೇಶ್, ಶಿವರುದ್ರಯ್ಯ, ರಾಜ್ಕುಮಾರ್, ಕೆ ಆನಂದ್, ಕ್ರೀಡಾ ನಿರ್ದೇಶಕ ಉಮೇಶ್, ಗ್ರಂಥಾಲಯ ನಿರ್ದೇಶಕ ಕೃಷ್ಣಮೂರ್ತಿ, ಲೆಕ್ಕಪತ್ರ ಅಧೀಕ್ಷಕ ಉಮೇಶ್, ಬಿ ಆರ್ ಹರ್ಷ, ನೆಲಮಂಗಲ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಬಾಲಕೃಷ್ಣ ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಭವಾನಿ ನ್ಯೂಸ್ಗಾಗಿ ಕೆ ಕೆ ನೂರ್ ರಾಮ್, ಭವಾನಿ ನ್ಯೂಸ್ ಕನ್ನಡ, ತ್ಯಾಮಗೊಂಡ್ಲು.